ಮನೆ ಅಳಿಯ ಅಂದ್ರೆ ಇಷ್ಟ ಇಲ್ವೇನೋ. ಹಾಗಲ್ಲಕ್ಕ, ಬೇರೆ ಇಬ್ರು ಬೇಡ ಅಂದ್ಲು. ಯಾಕೆ ಅಂದ್ರೆ ಕಾರಣ ಹೇಳಲ್ಲ. ಸದ್ಯಕ್ಕೆ ಮದ್ವೆನೇ ಬೇಡ ಅಂತಿದ್ದಾಳೆ. ಯಾಕೆ ವಿಷ್ಣು, ಇನ್ನೆರಡು ವರ್ಷ ಕಳೆದ್ರೆ ಯಾರು ಸಿಗ್ತಾರೆ ಹೇಳು? ನೋಡು, ಹುಡುಗಿರೇ ಹಾಗೆ ಬೇಡ ಅಂತಾರೆ, ಮದುವೆ ಆದರೆ ಎಲ್ಲ ಸರಿ ಹೋಗ್ತಾರೆ. ವಿಷಯ ಅದಲ್ಲಕ್ಕ, ತಪ್ಪು ಮಾಡಿದ್ದು ನಾವೇ. ಶಾಮಾನೆ ಗಂಡ ಅಂತ ಅವಳು ತಲೆಯಲ್ಲಿ ತುಂಬಿ ದೊಡ್ಡ ಅನ್ಯಾಯ ಮಾಡಿದ್ವಿ. ಈಗ ಅವಳಿಗೆ ಶಾಮನ ಗುಂಗಿನಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ವಿಷ್ಣು, ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಕಣ. ಇಲ್ಲಕ್ಕ, ಶ್ಯಾಮ ಇಲ್ಲಿಗೆ ಬಂದಾಗ ಅವಳು ಎಷ್ಟು ಗೆಲುವಾಗಿದ್ಲು ಗೊತ್ತಾ? ನಾನು ಶ್ಯಾಮನ್ ಬೈದ್ರೆ ಅವಳಿಗಾಗೋಲ್ಲ, ಅಷ್ಟು ಹಚ್ಕೊಂಡಿದ್ದಾಳೆ. ಅದಕ್ಕೆ ಯಾವ ಗಂಡು ಬಂದರೂ ಒಪ್ಪಲ್ಲ, ಮದುವೆನೇ ಬೇಡ ಅಂತಾಳೆ. ಇವತ್ತು ನಾನೇ ಅವಳಿಗೆ ಹೇಳ್ತೀನಿ, ನನ್ನ ಮಾತನ್ನು ಅವಳು ಯಾವತ್ತೂ ಮೀರೋದಿಲ್ಲ. ತಂದೆಯಾಗಿ ನೀನು ಹೇಳೋದಕ್ಕೂ, ತಾಯಿ ಜಾಗದಲ್ಲಿ ನಿಂತು ನಾನು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಅವಳನ್ನ ಒಪ್ಸೋ ಜವಾಬ್ದಾರಿ ನಂದು. ನೀನು ಮದುವೆ ತಯಾರಿ ಮಾಡ್ಕೊ. ಅಷ್ಟು ಮಾಡಿದ್ರೆ ನೀನು ಉಪಕಾರ ಮರೆಯಲ್ಲಕ್ಕ. ಉಪಕಾರ ಅಲ್ಲ ಕಣ, ಋಣ. ಇಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಇದ್ದ ಮಗುನೂ ಕಳ್ಕೊಂಡಿದ್ದಾಯ್ತು, ನನ್ನ ಪಾಲ್ಗೆ ಮನೇನೂ ಇಲ್ವಾಯ್ತು. ನಾನಿಲ್ಲಿ ಕೆಲಸಕ್ಕಿದ್ದೀನಿ, ಹಾಗಾಗಿ ನಾನಿಲ್ಲಿ ಇರಲೇಬೇಕು. ಇಲ್ಲಿ ಮಕ್ಕಳನ್ನ ನೋಡ್ಕೋಬೇಕಲ್ಲ. ಈ ಕೆಲಸ ಮಾಡಲೇಬೇಕನ್ನೋ ಅನಿವಾರ್ಯನಾ? ಬದುಕೋದಕ್ಕೆ ಕೆಲಸ ಬೇಕೇ ಬೇಕಲ್ವಾ? ಫ್ರೀಯಾಗಿ ಯಾರು ಸಾಕ್ತಾರೆ ಹೇಳಿ? ಕಟ್ಕೊಂಡು ಗಂಡನೂ ಸಾಕೋದಿಲ್ಲ. ನನ್ನ ಮಗುನಂತೂ ಜವಾಬ್ದಾರಿಯಿಂದ ನೋಡ್ಕೊಳ್ಳೋಕ್ಕಾಗಲಿಲ್ಲ. ಎಲ್ರ ಕೈಲೂ ಬೇಜವಾಬ್ದಾರಿ ಅಂತ ಅನ್ನಿಸ್ಕೋಬೇಕಾಯ್ತು. ಈ ಮಕ್ಕಳನ್ನಾದರೂ ಚೆನ್ನಾಗಿ ನೋಡ್ಕೋತೀನಿ. ಬಹುಶಃ ಆ ದೇವರೇ ನನಗೆ ಇಷ್ಟೊಂದು ಮಕ್ಕಳನ್ನು ಕೊಟ್ಟಿದ್ದಾನೆ ಅಂತ ಕಾಣುತ್ತೆ. ಒಂದು ತಪ್ಪಿಗೆ ಆ ದೇವರು ಒಳ್ಳೆ ಜವಾಬ್ದಾರಿನೇ ಕೊಟ್ಟ, ಹಾಗೆ ವರನೂ ಕೊಟ್ಟ. ಆದರೆ ತಪ್ಪು ತಪ್ಪೇ ಅಲ್ವಾ? ತಪ್ಪು ಎಲ್ಲರೂ ಮಾಡ್ತಾರೆ. ಏನೋ ಆಯಿತು, ನನ್ನ ಮಗು ಸಾಯೋದಕ್ಕೆ ನಾನೇ ಕಾರಣ ಆಗ್ತೀನ. ಯಾವ ತಾಯಿನಾದರೂ ಮಗುನ ಸಾಯೋದಕ್ಕೆ ಬಿಡ್ತಾಳ? ಮಾಡಿದ ತಪ್ಪಿಗೆ ಅದೆಷ್ಟು ಶಿಕ್ಷೆ! ಮಗು ಅಂತ ಹೆತ್ತು ಬಂಜೆ ಆದೆ, ಗಂಡ ಇದ್ದು ವಿಧವೆ ಆದೆ. ಈ ಶಿಕ್ಷೆ ಇನ್ಯಾರಿಗೂ ಸಿಗದೆ ಇರಲಿ.
ರೀ ಅನಿತಾ ಅಂದ್ರೆ ಯಾರು ಇಲ್ಲಿ? ನೀವೇನ್ರಿ ಅನಿತಾ? ಹೇಳ್ಬೋದಾ? ಕೈಯಲ್ಲಿ ಪೆನ್ ಇದೆ ಅಂತ ಬಾಯಿ ಬಂದಂಗೆ ಬರೆಯೋದಾ? ನಾವೇನು ಮರ್ಯಾದಸ್ತ್ರ ಬದುಕಬೇಕೋ ಬೇಡ ರೀ ಮಿಸ್ಟರ್. ಫಸ್ಟ್ ಆಫ್ ಆಲ್ ನಿಮ್ಮನ್ನ ನನ್ನ ಚೇಂಬರ್ ಬಿಟ್ಟವ್ರು ಯಾರ್ರಿ? ಯಾರು ಯಾಕ್ರಿ ಬಿಡ್ಬೇಕು? ಪೇಪರು ಜನಗಳದಲ್ವಾ? ಜನಗಳ ಬಗ್ಗೆ ಬಾಯಿಗೆ ಬಂದಂಗೆ ಬರೀತೀರಿ? ಹೇಳಬಾರ್ದ ಮತ್ತೆ ರೀ ಮಿಸ್ಟರ್, ಹೀಗೆಲ್ಲ ರೂಢಾಗಿ ಮಾತಾಡಬೇಡಿ. ಇದು ಪೇಪರ್ ಆಫೀಸ್, ಒಳಗಡೆ ಬಂದ್ಮೇಲೆ ಸಭ್ಯತೆಯಿಂದ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಸರಿ, ನೀವಿಲ್ಲಿದ್ದು ಬಂದಿದ್ಯಾಕೆ? ಯಾವ ರಿಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ? ನಿಮಗೂ ಅದಕ್ಕೂ ಏನು ಸಂಬಂಧ? ಆ ರಿಪೋರ್ಟಲ್ಲಿ ಏನು ತಪ್ಪಿದೆ ಮೊದಲು ಅದನ್ನು ಹೇಳಿ. ಬರೀ ತಪ್ಪಲ್ಲ, ಪೂರ್ತಿ ತಪ್ಪು. ಮೊದಲು ಉತ್ತರಳ್ಳಿ ಲ್ಯಾಂಡ್ ಬಗ್ಗೆ ಬರೆದ್ರಿ. ಈಗ ಅಲ್ಲಿ 300 ಎಕರೆ ಲ್ಯಾಂಡ್ ಎಲ್ಲಿತ್ತರಿ? ಈಗ ನೋಡಿದ್ರೆ ನಮ್ಮ ಲೀಡರ್ ಧನುಷ್ ಬಗ್ಗೆ ಬಾಯ್ ಬಂದಂಗೆ ಬರ್ತಿದ್ರಿ. ಅಂದ್ರೆ ನಾನು ಬರ್ದಿರೋ ಎರಡೂ ರಿಪೋರ್ಟು ಸುಳ್ಳು, ಒಂದು ಚೂರು ಸತ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ನಾನು ಬರ್ದಿರೋ ಆ ಎರಡು ರಿಪೋರ್ಟ್ಗೂ ನಿಮಗೂ ಏನು ಸಂಬಂಧ? ಸಂಬಂಧ ಕಟ್ಕೊಂಡು ನಿಮ್ಗೆಂದ್ರೆ ಆಗ್ಬೇಕು? ಆ ಲ್ಯಾಂಡ್ ಬಗ್ಗೆ ಬರ್ದ್ರಲ್ಲ, ಆ ಲ್ಯಾಂಡ್ ನಮ್ಮದು. ಅದನ್ನ ನಾವು ಮಾರ್ತೀವಿ, ಇಲ್ಲ ಇಟ್ಕೊಂತೀವಿ, ಇಲ್ಲ ಯಾವಂಗನ ದಾನ ಮಾಡ್ತೀವಿ. ಅದನ್ನು ಕಟ್ಕೊಂಡು ನಿಮಗೇನ್ರಿ? ಅಂದ್ರೆ ಅದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ನಿಮ್ ಜಾಗ. ಹೌದು, ಮತ್ತೆ ಇನ್ನು ಧನುಷ್ ನೀವು ಬರ್ದಂಗಲ್ಲ ಅವನು ಮಾಡೋನಲ್ಲ, ಅವನು ನಮ್ಮ ಹುಡುಗ. ಹೌದಾ? ಸರಿ, ಒಂದು ಕೆಲಸ ಮಾಡಿ, ನಿಮ್ದೇನೇನು ತಕರಾರು ಇದೆಯೋ ಅದನ್ನೆಲ್ಲ ಈ ಪೇಪರ್ನಲ್ಲಿ ಬರೀರಿ. ಬರೀರಿ. ಮೇಡಮ್, ಈಗಾಗಲೇ ನಮ್ಮ ಬಗ್ಗೆ ಬರೆದು ನೀವು ಮಾನ ತೆಗೆದ್ರಲ್ಲ, ಮತ್ತೆ ಅದು ವಾಪಸ್ ಬರುತ್ತಾ? ಹೌದಾ, ಮಾನ ಹೋಗಿದೆಯಾ? ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಸೀದಾ ಯಾರಾದರೂ ಲಾಯರ್ ಹತ್ರ ಹೋಗಿ ನಮ್ಮ ಮಾನ ಹೋಗಿದೆ ಅಂತ ನನ್ನ ಮೇಲೆ ಕೇಸ. ಮೇಡಮ್ ಬೇಡ ಬೇಡ, ಇದೆಲ್ಲ ಚೆನ್ನಾಗಿರೋದಿಲ್ಲ, ಆಮೇಲೆ ತುಂಬಾನೇ ಅನುಭವಿಸ್ತೀರಾ. ಏಯ್ ಕೇತಾ ಪ್ರೈಸೆ, ಹೆದರ್ಸಿರೇನ್ರಿ? ಆ ಏನೋ ಹೋಗ್ಲಿ ಅಂತ ಮರ್ಯಾದೆ ಕೊಟ್ರೆ ತಲೆ ಎಲ್ಲ ಮಾತಾಡ್ತೀರಾ? ನಡೀರಿ ಆಚೆ, ಗೆಟ್ ಔಟ್ ಪ್ಲೇಸ್. ಏಯ್ ಹೋಗ್ಲಿಕ್ಕೆ ಬಂದಿರೋದು ನೀನೇನು ಇಲ್ಲೇ ಇರ್ತೀಯ? ಆಚೆ ಬರ್ತೀಯಲ್ವಾ? ಬಾ ಬಾ. ನಡಿ ಆಚೆ, ನಡಿ ಆಚೆ ಅಂದೆ. ಮರ್ಯಾದೆ ಅಂತ ಹೊರಗೆ ಹೋಗ್ಲಿಲ್ಲ ಅಂದ್ರೆ ಕುತ್ತಿಗೆ ಪಟ್ಟೆ ಹಿಡಿದು ಹೊರಗೆ ಹಾಕಿಸ್ತೇನೆ. ಏಯ್ ನನ್ನ ಯಾರು ಅನ್ಕೊಂಡಿದ್ದೀನಿ ನೀನು? ಆಚೆ ಹೋಗಂತೀಯ? ಆಚೆ ಆಚೆ ಹಾಕ್ಬಿಡ್ತೀನಿ ಮುಕ್ಕುಟ. ಏನು ಏನು ಹಾಕ್ ದುರ್ಗುಡ್ಕೊಂಡು ನೋಡ್ತಾ ಇದ್ಯಾ? ಮುಖಕ್ಕೆ ಆಸಿಡ್ ಹಾಕ್ತೀಯ? ಆಸಿಡು ಸ್ಕಲ್ಸ್.
ಅಮ್ಮ ಶಿಲ್ಪ ಶಿಲ್ಪ ಯಾಕೆ ಇಷ್ಟೊಂದು ಸುಸ್ತಾಗಿದೆಯಾ? ಮುಖ ಎಲ್ಲ ನೋಡು, ಎಷ್ಟು ಕಪ್ಪಾಗಿ ಹೋಗಿದೆ. ಶೂಟಿಂಗ್ ಅಲ್ವಾ ಮಮ್ಮಿ, ನಿಮ್ಮ ಪ್ರೊಡಕ್ಷನ್ ಅವರಿಗೆ ಜವಾಬ್ದಾರಿನೇ ಇಲ್ಲ. ಜವಾಬ್ದಾರಿ ಮಾತ್ರ ಅಲ್ಲ, ಹೃದಯನೂ ಇಲ್ಲ. ಯಾಕೆ, ಏನಾಯ್ತಮ್ಮ? ಏನೂ ಇಲ್ಲ ಡ್ಯಾಡಿ, ಅಲ್ಲಿಗೆ ಹೋಗೋವರೆಗೂ ಚೆನ್ನಾಗೇ ಇದ್ರು, ಅಲ್ಲಿಗೆ ಹೋದ್ಮೇಲೆ ತುಂಬ ಕೆಟ್ಟದಾಗ ನಡ್ಸ್ಕೊಂಡ್ರು. ಇಲ್ಲೆಲ್ಲ ಶೂಟಿಂಗ್ ಮಾಡಿದಾಗ ಎಷ್ಟು ಚೆನ್ನಾಗಿತ್ತು ನೀವೇ ಹೇಳಿ. ಹೋಗ್ಲಿ ಬಿಡಮ್ಮ, ಇನ್ಮೇಲೆ ಅವ್ರ ಪ್ರೊಡಕ್ಷನ್ ಒಪ್ಕೊಳ್ಳೇಬೇಡ. ನಾನು ಒಪ್ಕೊಳ್ಳೋದಿರ್ಲಿ, ಅವರೇ ಕರೆಯಲ್ಲ, ಚೆನ್ನಾಗಿ ಜಗಳ ಮಾಡಿದ್ದೀನಿ ಅದಕ್ಕೆ ಅಲ್ವಾ ನಾನು ನಾ ಟ್ರೈನಲ್ಲಿ ಕಳಿಸಿದ್ದು. ಸರಿ ಸರಿ, ಹೇಗೂ ಈ ಫಿಲಮ್ ಮುಗೀತಲ್ಲ, ಸೆಟ್ಲ್ಮೆಂಟ್ ಎಲ್ಲ ಆಯ್ತಾ? ಇನ್ನೂ 100,000 ಚೆಕ್ ಕೊಟ್ಟು ಫೈನಲ್ ಸೆಟ್ಲ್ಮೆಂಟ್ ಅಂತ ಹೇಳಿದ್ರು. ನಾನು ಈಗಲೇ ಹೋಗಿ ಇದನ್ನು ಬ್ಯಾಂಕಿಗೆ ಹಾಕಿ ಬಂದ್ಬಿಡ್ತೀನಿ. ಸಿನಿಮಾದ ಸಾಹಸ ಬೌನ್ಸ್ ಆದರೂ ಆಗ್ಬೋದು. ಹಾಗೆಲ್ಲ ಏನೂ ಆಗಲ್ಲ ಡ್ಯಾಡಿ, ಇನ್ನೂ ಡಬ್ಬಿಂಗ್ ಇದೆ. ಆದರೂ ನಮ್ಮ ಹುಷಾರಲ್ಲಿ ನಾವಿರಬೇಕು. ಸ್ವಲ್ಪ ಕರೆಯ ನೋಡ್ಕೊ. ಶಿಲ್ಪ ಹೋಗಿ ಸ್ನಾನ ಮಾಡೋ, ಕಾಫಿ ಮಾಡ್ತೀನಿ ಕುಡಿಯುವಂತೆ. ಪೊಲೀಸ್ ಕಂಪ್ಲೇಂಟ. ಎಡಿಟರ್ ಸಾಹೇಬರು ಬರಲಿ, ನಾನು ಈ ವಿಷಯ ಅವ್ರ ಹತ್ರ ಮಾತಾಡ್ತೇನೆ. ಸರ್ ಅಷ್ಟೆಲ್ಲ ಕಾಯೋಕ್ಕಾಗಲ್ಲ ಸರ್, ಏನಾದರೂ ಒಂದು ಆಕ್ಷನ್ ತಗೊಳ್ಳೇಬೇಕು ಸರ್. ಹೌದು ಸರ್, ಒಬ್ಬ ರೌಡಿ ಆಫೀಸ್ಗೆ ನುಗ್ಗಿ ಗಲಾಟೆ ಮಾಡ್ತಾರೆ ಅಂದರೆ ಅದೆಷ್ಟು ಧೈರ್ಯ ಸರ್. ಹೀಗೆ ಬಿಟ್ಟರೆ ಎಲ್ಲರೂ ಗಲಾಟೆ ಮಾಡ್ತಾನೆ ಇರ್ತಾರೆ ಸರ್, ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು. ಹೌದು ಸರ್. ಹೌದು ಸರ್. ಅನನ್ಯ ನೀನು ಹೇಳ್ತೀಮ್ಮ? ಸರ್ ಒಬ್ಬ ರೌಡಿ ಆಫೀಸಿಗೆ ಬಂದು ರೋಪ್ ಹಾಕ್ತಾನೆ ಅಂದರೆ ಅದು ಅಪರಾಧನೇ, ಅಂಥವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು. ಆದರೆ ನಾವು ಅವನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕಿಂತ ಅವನ ಹಿಂದೆ ಯಾರು ಇದ್ದಾರೆ ಅನ್ನೋದೇ ಮುಖ್ಯ. ಹೌದು, ಈ ವಿಷಯದ ಚಿಗುರನ್ನು ಕಿತ್ತಾಕೋದಕ್ಕಿಂತ ಬೇರನ್ನು ಕಿತ್ತಾಕೋದೇ ಮುಖ್ಯ. ಇದರಿಂದ ಯಾರಿದ್ದಾರೆ ಅಂತೀಯ? ವೆಂಕಟರೆಡ್ಡಿ ಸರ್. ಅದೇ 300 ಎಕರೆ ಭೂ ಹಗರಣದ ಬಗ್ಗೆ ನಾವೊಂದು ವರದಿ ಮಾಡಿದ್ವಲ್ಲ, ಆ ವೆಂಕಟರೆಡ್ಡಿ. ನನ್ನ ಚೇಂಬರಿಗೆ ಬಂದು ಗಲಾಟೆ ಮಾಡಿದ ಆ ರೌಡಿ ಆ ಜಾಗದ ಬಗ್ಗೆನೂ ಮಾತಾಡ್ದ. ಅಂದರೆ ಆ ವೆಂಕಟರೆಡ್ಡಿನೇ ಅವನ ಹಿಂದೆ ಇದ್ದಾನೆ ಅಂತ ಅರ್ಥ ಅಲ್ವಾ? ವೆಂಕಟರೆಡ್ಡಿಗೆ ಅಷ್ಟೆಲ್ಲ ಧೈರ್ಯ ಇದೆಯಾ? ಯಾವಾಗ ಸಿಕ್ಕಿದ್ರು ನೆಲದವ್ರಿಗೂ ಬೆನ್ ಬಗ್ಸಿ ನಮಸ್ಕಾರ ಮಾಡ್ತಾನೆ? ಆ ಥರ ಬೆನ್ ಬಗ್ಸವ್ರೆ ಸರ್ ತುಂಬ ಅಪಾಯ. ಸರ್ ಇದರ ಹಿಂದೆ ಆ ವೆಂಕಟರೆಡ್ಡಿ ಒಬ್ಬನೇ ಇಲ್ಲ, ಯಾಕೆ ಅಂದರೆ ಅವನು 300 ಎಕರೆ ಜಾಗ ಹೊಡ್ಕೊಳ್ಳೋ ಅಷ್ಟು ತಾಕತ್ತಿರೋ ಕುಳ ಅಲ್ಲ. ಅವನ ಹಿಂದೆ ಇನ್ನೂ ಒಬ್ಬ ಇದ್ದಾನೆ. ಇನ್ನೊಬ್ಬನ ಯಾರು? ಕುಣಿಗಲ್ ಜೈಗೋಪಾಲ್, ಕಿಂಗ್ ಮೇಕರ್ ಜೈಗೋಪಾಲ್. ಓಹೋ, ಅಂದರೆ ರಾಧಿಕಾ ಆತ್ಮಹತ್ಯೆ ಪ್ರಕರಣದಲ್ಲಿ ಜೈಗೋಪಾಲ್ ಮಗನ ಬಗ್ಗೆ ನಾವು ಬರೆದಂಥ ವರದಿ ಕೆಲಸ ಮಾಡಿದೆ ಏನು? ಹೌದು ಸರ್. ಈ ಕುಣಿಗಲ್ ಜೈಗೋಪಾಲ್ ಹೀಗೆ ರೌಡಿಗಳನ್ನ ಬಿಟ್ಟಿರೋದು ನೋಡಿದ್ರೆ ಅವ್ರ ಮಗ ಧನುಷ್ ತಪ್ಪು ಮಾಡಿದಾನೆ ಅನ್ನೋದು ಪ್ರೂವ್ ಆಯಿತು. ಅದು ಸುಳ್ಳೇ ಆಗಿದ್ರೆ ಸ್ವತಃ ಜೈಗೋಪಾಲೇ ಬಂದು ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ಕ್ಲಾರಿಫೈ ಮಾಡ್ತಾ ಇದ್ದ. ಅದನ್ನು ಬಿಟ್ಟು ಈ ರೀತಿ ದಾರಿ ಹಿಡಿದಿದ್ದಾನೆ ಅಂದರೆ ಅವನ ಬಗ್ಗೆ, ಅವನ ಮಗ ಧನುಷ್ ಬಗ್ಗೆ ಇನ್ನು ಮುಂದೆ ನಾವು ಯಾವುದೇ ರೀತಿಯಾದಂಥ ಸುದ್ದಿ ಮಾಡಬಾರ್ದು ಅಂತ ಬೆದರಿಕೆ ಹಾಕಿದ್ದಾನೆ. ಅಂದರೆ ನಮ್ಮ ಪತ್ರಿಕೆ ವರದಿಗೆ ಜಯ ಸಿಕ್ಕ ಹಾಗಾಯ್ತು. ಎಕ್ಸಾಕ್ಟ್ಲಿ. ಆದರೆ ಅನನ್ಯ ನಿನ್ನ ಸೇಫ್ಟಿನೂ ಮುಖ್ಯ ಅಲ್ವಾ? ಯಾವತ್ತೂ ಅಪಾಯನ ಮೈ ಮೇಲೆ ಎಳ್ಕೋಬಾರ್ದು. ಸರ್ ನನಗೆ ಈ ಅಪಾಯ ಭಯ ಇದು ಯಾವುದು ಅರ್ಥ ಆಗೋದಿಲ್ಲ. ನೋಡಿ, ಸುದ್ದಿ ನಿಜ ಅಂತ ನನಗೆ ಕನ್ಫರ್ಮ್ ಆದಮೇಲೆ ನಾನು ಸ್ಪೆಷಲ್ ರಿಪೋರ್ಟ್ಸ್ನ ಬರೆಯೋದು. ವೆಂಕಟರೆಡ್ಡಿ ಲ್ಯಾಂಡ್ ಸ್ಕ್ಯಾಂಡಲ್, ಜೈಗೋಪಾಲ್ನ ಮಗನ ಹಗರಣ, ಇದೆರಡು
100% ಸತ್ಯ. ಆ್ಯಂಡ್ ಇದೆರಡಕ್ಕೂ ನನ್ನ ಹತ್ರ ದಾಖಲೆಗಳಿದೆ. ಕೂಲ್ಡೌನ್. ಅನನ್ಯ, ನಾನು ನಿನ್ನ ರಿಪೋರ್ಟ್ನ ಸತ್ಯಾಸತ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ. ನನ್ನ ಕಾಳಜಿ ಏನಿದ್ರು ನಿನಗೆ ಯಾವ ತೊಂದರೆ ಆಗಬಾರ್ದು ಅಂತ. ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಹುಷಾರಾಗಿರೋದು ಅಂದರೆ ರಿಪೋರ್ಟೇ ಬರಿದೆ, ಸಂಬಳ ತೊಗೊಂಡು ಮನೇಲಿ ಕೂತ್ಕೊಳ್ಳೋದು ಸರ್? ಅದು ಹಾಗಲ್ಲಮ್ಮ. ನೋಡು, ರೌಡಿ ಬಂದ, ಗಲಾಟೆ ಮಾಡ್ದ, ಕಿರ್ಚಾಡ್ದ, ಹಾಗಂತ ನೀನು ಅವನ ಮೇಲೆ ಕೈ ಮಾಡಿದ ಅಲ್ಲಮ್ಮ. ನಾವೇ ಮ್ಯಾನ್ ಹ್ಯಾಂಡ್ ಮಾಡಿದ್ರೆ ಇನ್ನೇನು ಉಳಿಯುತ್ತೆ ಹೇಳು ಸರ್? ನಾನು ಅವನಿಗೆ ಹೊಡೆದಿದ್ದು ಕಾನೂನು ಪ್ರಕಾರ ತಪ್ಪು ಅಂತಾನೆ ಅನ್ನಿಸ್ಬಹುದು. ಆದ್ರೆ ಅವನು ಹೇಳಿದ್ದು ನನ್ನ ಮುಖಕ್ಕೆ ಆಸಿಡ್ ಹಾಕ್ತೀನಿ ಅಂತ. ಆಸಿಡ್ ಏನ್ ಮಾಡ್ಬೇಕಾಗಿತ್ತು? ನೋಡಮ್ಮ ಅನನ್ಯ, ಯಾವುದಕ್ಕೂ ಈ ವಿಷಯನ ನಿಮ್ಮ ಅಕ್ಕ ಅನುಪಮ ಅವ್ರಿಗೆ ತಿಳಿಸಿರು. ನೋ ಸರ್, ಇದು ಪತ್ರಿಕಾ ವರದಿಗೆ ಸಂಬಂಧಪಟ್ಟಿದ್ದು, ಪತ್ರಿಕೆಗೆ ಸಂಬಂಧಪಟ್ಟಿದ್ದು. ಆ ಜೈಗೋಪಾಲ್ ಏನ್ ಮಾಡ್ತಾನೆ ಅಂತ ನಾನು ನೋಡ್ತೇನೆ. ಸಂಸ್ಥೆಯಿಂದ ಏನ್ ಮಾಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋದು. ನಾನು ಕಂಪ್ಲೇಂಟ್ ಕೊಡೋದಿಲ್ಲ, ನಮ್ಮ ಅಕ್ಕಂಗೂ ಹೇಳೋದಿಲ್ಲ. ಥ್ಯಾಂಕ್ಸ್ ಅನನ್ಯ. ಅಲ್ಲಮ್ಮ, ಇಲ್ಲಿ ನಿಮ್ಮ ರಕ್ಷಣೆ ಮುಖ್ಯ ಅಲ್ವಾ? ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ನಾವೇನು ಅವ್ರ ಆಳ? ದಿನಾ ರಾತ್ರಿ ಒಬ್ಬೊಬ್ರಿಗೆ ಡಿನ್ನರ್ ಕಂಪ್ನಿ ಕೊಡ್ಬೇಕಂತೆ. ಒಂದಿನ ಪ್ರೊಡ್ಯೂಸರ್ಗೆ, ಇನ್ನೊಂದಿನ ಅವ್ರ ಫ್ರೆಂಡ್ಸ್ಗೆ. ಕಂಪ್ನಿ ಅಂತ ಕಂಪ್ನಿ ಅಲ್ವೇ? ಹಾಗಾದ್ರೆ ಸಿನಿಮಾ ಫೀಲ್ಡ್ ಹಾಗ? ಎಲ್ರೂ ಆಗಿರಲ್ಲಮ್ಮ, ಕೆಲವ್ರು ಮಾತ್ರ ಸಿನಿಮಾ ಮಾಡೋಕ್ಕಿಂತ ತಮ್ಮ ಚಪ್ಪಲ ತೀರ್ಸ್ಕೊಳಕ್ ಬರೋರೇ ಜಾಸ್ತಿ. ಹೇಳೋದ್ ಮಾತ್ರ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ, ಅದೇ ನನ್ನ ಪ್ರೊಫೆಷನ್ ಅಂತ ಹೇಳ್ಕೊತಾರೆ. ದರಿದ್ರು ತೋರು